ನನ್ನ ಮುದ್ದಾದ ಮಗಳು ಶಾರದೆ ನೀನು ಹೀಗೆ ಬಾರಮ್ಮ. ಮುಖ ಎನ್ನುವುದು ಮನಸ್ಸಿನ ಕನ್ನಡಿಯಂತೆ, ಮನಸ್ಸಲ್ಲಾದಂತಹ ಹಾವಭಾವಗಳು ಮುಖದಲ್ಲಿ ತೋರ್ಪಡುತ್ತದೆ. ನಿನ್ನ ಮನದಲ್ಲೇನೋ ಚಿಂತೆ ತುಂಬಿದೆ, ಆಸೆ ತುಂಬಿದೆ ಎನ್ನುವುದು ಮುಖದಲ್ಲಿ ತೋರಿಸುತ್ತಾ ಇದ್ದೀಯ. ಓಹೋ, ಏನಾಯ್ತು ಮಗಳೇ? ಓ ತಂದೆ, ಸೃಷ್ಟಿಗೆ ಕಾರಣಕರ್ತ ಬ್ರಹ್ಮದೇವರಾದಂತಹ ತಾವು ಹೌದು ಸಮಯಕ್ಕೆ ಅನುಗುಣವಾಗಿ ವಿದ್ಯೆಯನ್ನು ನೀಡಬಲ್ಲವರಾಗಿದ್ದೀರಿ. ನಿಮ್ಮ ಮಗಳು ಶಾರದೆ ನಾನಾಗಿದ್ದೇನೆ, ಜವಾಬ್ದಾರಿ ಅನ್ನೋದು ನನಗೂ ಬೇಕು, ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ನನಗೊಂದು ಕೆಲಸವನ್ನು ಕೊಡಿಸಬೇಕಪ್ಪ. ಹೆಣ್ಣಾದಂತಹ ನಿನಗೆ ಯಾವ ಕಾರ್ಯವನ್ನು ಕೊಡಲಿ? ನನ್ನಲ್ಲಿ ನಾನು ಆಲೋಚನೆ ಮಾಡಿಕೊಂಡಾಗ ಇಲ್ಲಿಯ ತನಕ ನೀನು ಕೇವಲ ಶಾರದೆಯಾಗಿದ್ದೆ, ಇನ್ನು ಮುಂದಕ್ಕೆ ವಿದ್ಯಾಧಿಪತಿ ಶಾರದೆ, ವಿದ್ಯಾಧಿಪತಿ ಶಾರದೆ, ವಿದ್ಯಾಧಿಪತಿ. ಆಗಲಪ್ಪ. Yeah, 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 y